ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫರ್ ಸ್ಪೆಷಲ್ ನಾನು ವಿನುತಾ ಪರಮೇಶ್ ಮಳೆಗಾಲ ಶುರುವಾಯ್ತಂದ್ರೆ ಇದೊಂದು ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ ಪ್ರತಿ ವರ್ಷ ಈ ಟೈಮ್ಗೆ ಡೆಂಗಿ ಕಾಟ ಶುರುವಾಗುತ್ತೆ ಅದೆಷ್ಟೋ ಜೀವಗಳನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ ಸೊಳ್ಳೆ ಕಚ್ಚೋದ್ರಿಂದ ಡೆಂಗಿ ಬರುತ್ತೆ ಇದರಿಂದ ಪ್ಲೇಟ್ಲೆಟ್ಸ್ ಕಮ್ಮಿಯಾಗಿ ಆಗ ಜನ ಸಾಯೋ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಹಾಗಾದರೆ ಈ ಡೆಂಗಿಯಿಂದ ನಾವು ಬಚಾವಾಗಬೇಕಂದ್ರೆ ಯಾವೆಲ್ಲ ಸೇಫ್ಟಿ ಮೆಷರ್ಸ್ ನಾವು ಫಾಲೋ ಮಾಡಬೇಕು ಹೇಳ್ತೀವಿ ಬನ್ನಿ ಹಾಗಾದರೆ ಡೆಂಗಿ ಗುಣಲಕ್ಷಣಗಳೇನು ಏನೆಲ್ಲ ಸೇಫ್ಟಿ ಮೆಷರ್ಸ್ನ ನಾವು ಫಾಲೋ ಮಾಡಬೇಕು ಜ್ವರ ತಲೆನೋವು ಮೈಕೈ ನೋವು ಕೀಲು ನೋವು ಹೊಟ್ಟೆ ನೋವು ವಾಕರಿಕೆ ವಾಂತಿ ಬೇದಿ ಇದು ಡೆಂಗಿಯ ಗುಣಲಕ್ಷಣಗಳಾಗಿದೆ ಇನ್ನು ಈ ಡೆಂಗಿ ಸೊಳ್ಳೆಗಳು ನಿಂತ ನೀರಿನಲ್ಲಿ ಉತ್ಪತ್ತಿಯಾಗುತ್ತೆ ಹೀಗಾಗಿ ಸೊಳ್ಳೆ ನಿಯಂತ್ರಣಕ್ಕೆ ಸ್ವಚ್ಛತೆ ಕಾಪಾಡೋದು ಅತಿ ಮುಖ್ಯ ಮನೆ ಸುತ್ತ ಟೆರೆಸ್ ಮೇಲೆ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ನೀರು ಶೇಖರಣೆಯಾಗುವ ಪ್ರದೇಶವಿದ್ದರೆ ಅಲ್ಲಿ ಕ್ಲೀನ್ ಮಾಡಬೇಕು ಮನೆಯ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮಕ್ಕಳ ಸುರಕ್ಷತೆಗೆ ಸೊಳ್ಳೆ ಪರದೆ ಮಲಗಿಸೋದು ಒಳ್ಳೆಯದು ಮೂರು ದಿನ ನಿರಂತರ ಜ್ವರ ಮೈಕೈ ನೋವಿದ್ರೆ ವೈದ್ಯರಿಗೆ ತೋರಿಸಬೇಕು ತಲೆನೋವು ಇದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸೋದು ಉತ್ತಮ ಶುದ್ಧ ಕುದಿಸಿ ಆರಿಸಿದ ನೀರನ್ನು ಕುಡಿಯೋದು ಇನ್ನೂ ಒಳ್ಳೆಯದು ಡೆಂಗಿ ವೈರಸ್ ಆತಂಕಕ್ಕೆ ಬ್ರೇಕ್ ಹಾಕೋಕೆ ವ್ಯಾಕ್ಸಿನ್ ಕೂಡ ಕಂಡುಹಿಡಿಯಲಾಗಿದೆ ಡೆಂಗ್ವಾಕ್ಸಿಯಾ ಹಾಗೂ ಡೆಂಗಾ ಎಂಬ ಎರಡು ಡೆಂಗಿ ವ್ಯಾಕ್ಸಿನ್ಗಳನ್ನು ಅಮೆರಿಕ ಕಂಡುಹಿಡಿದಿದೆ ಈಗಾಗಲೇ ಟ್ರಯಲ್ನಲ್ಲೂ ಪಾಸ್ ಆಗಿದ್ದು ಥೈಲ್ಯಾಂಡ್ನಲ್ಲಿ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ ಅದಲ್ಲದೆ ಥಾಯ್ಲೆಂಡ್ನಲ್ಲಿ ಡೆಂಗಿ ಹೆಚ್ಚಾದಾಗ ಈ ವ್ಯಾಕ್ಸಿನ್ ಬಳಕೆ ಮಾಡಿ ಡೆಂಗಿಯನ್ನು ಹತೋಟಿಗೆ ಕೂಡ ತರಲಾಗಿದೆಯಂತೆ ಈ ಡೆಂಗಿ ಕಾಟದ ಮಧ್ಯೆ ಝೀಕಾ ವೈರಸ್ ಕೂಡ ಗರ್ಭಿಣಿಯರನ್ನ ಕಾಡೋಕೆ ಶುರು ಮಾಡಿದೆ ಗರ್ಭಾವಸ್ಥೆಯಲ್ಲಿ ಝೀಕಾ ಬಂದರೆ ಭಾರಿ ಡೇಂಜರ್ ಅನ್ನೋ ಮಾಹಿತಿ ಹೊರಬಿದ್ದಿದೆ ಝೀಕಾ ವೈರಸ್ ಲಕ್ಷಣಗಳು ಕೂಡ ಭಾಗಶಃ ಡೆಂಗಿ ಲಕ್ಷಣಗಳಂತೆಯೇ ಇದೆ ಇಲ್ಲೂ ಕೂಡ ಜ್ವರ ತಲೆನೋವು ಕಣ್ಣು ಕೆಂಪಾಗುವಿಕೆ ಗಂಧಿಗಳಾಗೋದು ಕೀಲು ನೋವು ಮತ್ತು ಸ್ನಾಯುಗಳಲ್ಲಿ ನೋವು ಕಾಣಿಸೋದು ಝೀಕಾ ಲಕ್ಷಣಗಳಾಗಿದೆ ಈ ಝೀಕಾ ರೋಗ ಲಕ್ಷಣ ಎರಡರಿಂದ ಏಳು ದಿನಗಳವರೆಗೆ ಇರುತ್ತೆ ಗರ್ಭಿಣಿಯರಲ್ಲಿ ಕಾಣಿಸಿಕೊಂಡ್ರೆ ಮಗುವಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದ್ದು ಗರ್ಭಾವಸ್ಥೆಯಲ್ಲಿ ಝೀಕಾ ಸೋಂಕು ಕಾಣಿಸಿಕೊಂಡಲ್ಲಿ ಜನಿಸಿದ ಶಿಶುವಿನ ತಲೆಯ ಗಾತ್ರದಲ್ಲಿ ಕಡಿಮೆ ಅಂದರೆ ಮೈಕ್ರೋಸಿಫಾಲಿಯಾಗಿ ಬೆಳವಣಿಗೆ ದೋಷ ಕಂಡು ಬರ್ತದೆ ಮೈಕ್ರೋಸೆಫಲಿ ಅಂತಾರೆ ತಲೆ ಚಿಕ್ಕದಾಗಿ ಡೆವಲಪ್ ಆಗುವಂಥದ್ದು ಅವಾಗ ಇವನ್ ಇಂಟೆಲಿಜೆನ್ಸಿ ಸಬ್ನಾರ್ಮಲ್ ಇರುತ್ತೆ ಅದ್ರ ಜೊತೆಗೆ ಲಿಮ್ ಕಾಂಟ್ರಾಕ್ಚರ್ಸ್ ಅಂದರೆ ಅಂದ್ರೆ ಕೈ ಕಾಲುಗಳೆಲ್ಲ ಗಟ್ಟಿಯಾಗಿ ಸೆಳೆತ ಬಂದ್ಬಿಡುತ್ತೆ ಹಿಡ್ಕೊಂಡ್ಬಿಡುತ್ತೆ ಆ ತರದ್ದು ಅದಾದ್ಮೇಲೆ ಕೆಲವು ದೃಷ್ಟಿ ದೋಷಗಳು ಮತ್ತೆ ಶ್ರವಣ ದೋಷಗಳು ಕೂಡ ಮಕ್ಕಳಲ್ಲಿ ಕಾಣಿಸ್ಕೊಳ್ಳಂತ ಸಾಧ್ಯತೆ ಇದೆ ಮಗು ಹುಟ್ಟುವಾಗ ಮಗುವಿನ ಜೀವಕ್ಕೂ ಕೂಡ ಹಾನಿಯಾಗುತ್ತೆ ಸ್ಟಿಲ್ ಅಂತೀವಿ ಮಗು ಸತ್ತು ಹುಟ್ಟಬಹುದು ಒಳಗಡೆನೆ ಕೂಡ ಹೊಟ್ಟೆಲ್ಲೂ ಕೂಡ ಸಾಯಬಹುದು ಒಟ್ನಲ್ಲಿ ಡೆಂಗಿ ಆಗಲಿ ಮತ್ತೊಂದು ಕಾಯಿಲೆಯೇ ಆಗಲಿ ಇದು ನಾವೇ ಮಾಡಿಕೊಂಡ ಎಡವಟ್ಟಿನಿಂದಾಗಿಯೇ ಇಂದು ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ತಪ್ಪಾಗಲ್ಲ ನೀರು ನಿಂತರೆ ಅಲ್ಲಿ ಸೊಳ್ಳೆ ಉದ್ಭವವಾಗುತ್ತೆ ಅನ್ನೋದು ಗೊತ್ತು ಅದರಿಂದ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತು ಹೇಗಿದ್ರೂ ನಿರ್ಲಕ್ಷ್ಯ ತೋರಿದ್ರೆ ಏನು ಹೇಳೋಣ ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತಾರೆ ಅದೇ ರೀತಿ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕೋ ಬದಲು ಸಮಸ್ಯೆ ಆಗೋ ಮೊದಲೇ ಎಚ್ಚರ ವಹಿಸೋದು ಒಳ್ಳೇದಲ್ವಾ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ